ಇವತ್ತು ತಮ್ಮೆದುರುಗಡೆ ಹೇಳಲೇಬೇಕಾದಂಥದ್ದು 27ನೇ ತಾರೀಕು ತೀರ್ಥಹಳ್ಳಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ ಬಹಳ ದೊಡ್ಡ ಸಾರ್ವಜನಿಕ ಸಭೆ ನಡೆಯುತ್ತೆ ಫಲಾನುಭವಿಗಳ ಸಭೆ ನಡೆಯುತ್ತೆ ಸುಮಾರು 700 ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಏನು ತಿರ್ತಳ್ಳಿ ಕ್ಷೇತ್ರಕ್ಕೆ ಮಂಜೂರಾಗಿ ಬಂದಿದೆ ಅದನ್ನು ಮಾಡೋರಿದ್ದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರ್ತಳ್ಳಿ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಮಧ್ಯಾಹ್ನ 3 ಗಂಟೆಗೆ ಭಾನುವಾರ 27ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಅದರಿಂದ ನಿಮ್ಮಗಳಿಗೂ ಕೂಡ ಆಹ್ವಾನ ಇದೆ ದಯವಿಟ್ಟು ಬರಬೇಕು ವಿಶೇಷವಾಗಿ ಎಲೆ ಚುಕ್ಕೆ ಸ್ಥಳ ತಿತ್ತಳಿಯ ಸಾರ್ವಜನಿಕ ಕ್ರೀಡಾಂಗಣ ಎಲೆ ಚುಕ್ಕೆ ರೋಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಾಧಿಸ್ತಾ ಇದೆ ವಿಶೇಷವಾಗಿ ಮಲೆನಾಡಿನ ಭಾಗದಲ್ಲಿ ತೋಟಗಳೇ ಹೋಗ್ತಾ ಇದಾವೆ ಈ ಬಗ್ಗೆ ಕೇಂದ್ರ ಸರ್ಕಾರ ಜೊತೆನಲ್ಲಿ ಮಾತಾಡಿ ನಾವು ಯಡಿಯೂರಪ್ಪನವರು ನಮ್ಮ ಎಂಪಿ ಅವರು ಹಾಲಪ್ಪನವರು ನಾವೆಲ್ಲರೂ ಕೂಡ ಹೋಗಿ ಕೇಂದ್ರದಲ್ಲಿ ಮಾತಾಡಿದ್ದೀವಿ ಕೇಂದ್ರ ಸರ್ಕಾರದ ವಿಜ್ಞಾನಿಗಳ ಟೀಮು 21ನೇ ತಾರೀಕು ಕೊಪ್ಪಕ್ಕೆ ಕೊಪ್ಪ ಶೃಂಗೇರಿಗೆ ಬರುತ್ತೆ 22ನೇ ತಾರೀಕು ತೀರ್ಥಹಳ್ಳಿಗೆ ಬರ್ತದೆ 22ನೇ ತಾರೀಕು ಪೂರ್ಣ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ರೋಗಗ್ರಸ್ತ ತೋಟಗಳನ್ನು ವಿಸಿಟ್ ಮಾಡ್ತಾರೆ ಇದರ ಬಗ್ಗೆ ಎರಡು ಭಾಗ ಒಂದು ಈಗಾಗಲೇ ಸುಮಾರು 15 ಕೋಟಿ ರೂಪಾಯಿಗಳನ್ನು ಸರ್ಕಾರ ಔಷಧಿ ಸಿಂಪಡಣೆಗೋಸ್ಕರ ಒಂದು ಟೈಮ್ ಫ್ರೀ ಔಷಧಿಯನ್ನು ಕೊಡಿಸ್ತಾ ಇದೆ ಎರಡನೇದು ಈಗಾಗಲೇ ಏನು ಚುಕ್ಕೆ ರೋಗ ಬಂದಿದೆ ಮತ್ತು ಬಹಳ ದ್ರುತಗತಿಯಿಂದ ಪ್ರಸಾರ ಆಗ್ತಾ ಇದೆ ಆದ್ದರಿಂದ ಇದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಧ್ಯಯನ ನಡೀಬೇಕು ಸಂಶೋಧನೆ ನಡೀಬೇಕು ಸರಿಯಾದಂಥ ಔಷಧಿಯನ್ನು ತಕ್ಷಣ ಎಫೆಕ್ಟಿವ್ ಆಗುವಂಥ ಔಷಧಿಯನ್ನು ಕಂಡುಹಿಡಿಬೇಕು ಇದು ನಮ್ಮ ವಿಜ್ಞಾನಿಗಳ ಎದುರುಗಡೆ ಇರುವಂಥ ಸವಾಲು ಈಗಾಗಲೇ ಸೆಂಟ್ರಲ್ ಟೀಮ್ ಬಂದಿದೆ ವಿಶ್ವವಿದ್ಯಾನಿಲಯಗಳು ಡಿಪಾರ್ಟ್ಮೆಂಟು ಸೆಂಟ್ರಲ್ ಟೀಮ್ ಇವರು 3 ಜನ ಸೇರಿ ಚರ್ಚೆ ಮಾಡೋರಿದ್ದಾರೆ ಈ ಭಾಗದಲ್ಲಿ ಸಂಚಾರ ಮಾಡಿ ಆಮೇಲೆ ಬೆಂಗಳೂರಿನಲ್ಲಿ ಸೇರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸೇರಿ ಚರ್ಚೆ ಮಾಡಿ ಯಾವ್ಯಾವ ರೀತಿಯಿಂದ ಸಂಶೋಧನೆ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾರೆ ನಮ್ಮ ರೈತ ಬಾಂಧವರು ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಮ್ಮ ಬೆನ್ನಿಗೆ ನಿಂತಿದ್ದಾವೆ ಇದನ್ನು ಬಹಳ ಬೇಗ ತಹಬಂದಿಗೆ ತರುವಂಥ ಎಲ್ಲ ಪ್ರಯತ್ನಗಳು ಆಗ್ತವೆ ಎಲ್ಲ ರೀತಿಯಿಂದ ಇದೆ ಬುಡ ಕೊಳೆಯುವಂಥ ರೋಗ ಬುಡಗಳೇ ಕೊಳಿತದೆ ಅದು ತುಂಡೆ ರೋಗ ಇದೆ ಬೇರು ಹುಳದ ಕಾಟ ಬಹಳ ವರ್ಷದಿಂದ ಬಾಧಿಸ್ತಾ ಇದೆ ಹಿಡಿ ಮುಳುಗೆ ರೋಗ ಅದನ್ನೇ ಸುಳಿ ಹೋಗುವಂಥದ್ದು ಆಮೇಲೆ ಯೆಲ್ಲೋ ಲೀಫ್ ಡಿಸೀಸ್ ಹಳದಿ ರೋಗ ಅದು ಹಳದಿ ರೋಗ ಶೃಂಗೇರಿ ಕೊಪ್ಪ ಮತ್ತು ದಕ್ಷಿಣ ಕನ್ನಡದ ಕೆಲವು ತಾಲೂಕುಗಳಲ್ಲಿ ಮಾತ್ರ ಇದೆ ನಿಧಾನವಾಗಿ ಪ್ರಸಾರ ಆಗ್ತದೆ ಅದು ತುಂಬ ಇದೆ ಹೌದು ಹೌದು ಬರ್ತಾ ಇದೆ ಇದೆಲ್ಲದರ ಬಗ್ಗೆಯೂ ಕೂಡ ಸಂಶೋಧನೆ ಮಾಡಲಿಕ್ಕೆ ವಿಶೇಷವಾಗಿ ನಮ್ಮ ಇಡೀ ತಜ್ಞರ ಟೀಮನ್ನು ಎಚ್ಚರಿಸಿದ್ದೀವಿ ಆಗ್ತಾಯಿದೆ